ಅಂತ ಹಾಂ ಬರ್ತದೆ ಈ ಇದನ್ನ ಪರೀಕ್ಷೆ ಮಾಡಕ್ಕೋಸ್ಕರ ಶಿವ ಅವನೇನ್ ಮಾಡ್ತಾನೆ ಆ ಕಾಲದಲ್ಲಿ ನಾಲಿಗಿಲ್ಲದ ಚರ್ಮದ ಗಂಟೆಯನ್ನ ಉತ್ತರ ದಿಕ್ಕಿಗೆ ಕಟ್ತಿರಂತೆ ಹಿಂದೆ ಯಾರಾರು ಮಹಾನುಭಾವರು ಬಂದ್ರೆ ಆ ನಾಲಿಗಿಲ್ಲದ ಗಂಟೆ ಏನಾಗ್ತಿದ್ರು ಡಣ ಡಣಣ ಅಂತ ಹೇಳಿ ಓಂಕಾರನಾದ ಮಾಡ್ತಿತ್ತಂತೆ ಅದೇ ರೀತಿ ಮೊದಲಲ್ಲಿ ಚರ್ಮದ ಗಂಟೆ ನಾಲಿಗೆ ಇರಲಿಲ್ಲ ಕಟ್ತಿರಂತೆ ಇದು ಒಂದಿನ ಕನಸಿನಲ್ಲಿ ಹೇಳ್ತಾರೆ ಜಗಜ್ಯೋತಿ ಬಸವೇಶ್ವರರು ಮತ್ತು ನೀಲಾಂಬಿಕೆ ಇರುವಾಗ ಕನಸಿನಲ್ಲಿ ನಮ್ಮ ಶಿವ ಏನು ಹೇಳ್ತಾರೆ ಪರಮಾತ್ಮರು ನೋಡಮ್ಮ ನೀಲಾಂಬಿಕೆ ನಾನು ಅಂತ ಹಾಂ ಬಿಡು ನಿನಗಿಂತ ಒಬ್ಬ ಇದ್ದಾನೆ ಅದು ಬರಬೇಕಾದ್ರೆ ಗಂಡನಿಗೆ ಹೇಳು ಉತ್ತರ ದಿಕ್ಕಿನಲ್ಲಿ ನಾಲಿಗಿಲ್ಲದ ಗಂಟೆ ಚರ್ಮದ ಗಂಟೆ ಕಟ್ಟಲಿ ಅದು ಒಂದಿನ ಪರೀಕ್ಷೆ ಆಗ್ತದೆ ಅಂತ ಪರಂಜ್ಯೋತಿ ಮಂಟೇಸ್ವಾಮಿಯವರು ಅಂತ ಹೇಳಿ ಬಪ್ಪೇಗೌಡರ ಪರ ಮಠಕ್ಕೆ ಬರ್ತಾರೆ ಏನು ಅದು ಬಪ್ಪೇಗೌಡರ ಮಠದಲ್ಲಿ ಬರುವಾಗ ಉದ್ದಕ್ಕೂ ಕೂಡ ಅವರು ದೊಡ್ಡಂ ತಾಯಿಯವನಾಗಿರ್ಬೋದು ಸಿದ್ದಪ್ಪಾಜಿಯವರು ರಾಚಪ್ಪಾಜಿಯವರು ಈ ಶಿಷ್ಯರನ್ನೆಲ್ಲ ಕರ್ಕೊಂಡ್ಬಂದು ಈ ಬಪ್ಪೇಗೌಡರ ಮಠದಲ್ಲಿ ಬಂದು ಅವರು ಐಕ್ಯ ಆಗ್ತಾರೆ ಅವರ ಶಿಷ್ಯಂದರಗಳಿಗೆ ಕಲಿಯುಗ ಬರ್ತಾ ಇದೆಪ್ಪ ಕಲಿಯುಗದಲ್ಲಿ ನಾವು ಇರಬಾರ್ದು ನೀವು ಒಂದೊಂದು ಜಾಗಗಳನ್ನ ಅಂತ ಹೇಳಿ ಅವರಿಗೆಲ್ಲ ಕೊಟ್ಟು ಕಪಿಲಿನಲ್ಲಿ ಕೈಲಾಸ ಅಂತ ಹೇಳಿ ಕಪಿಲ ರಾಜಪ್ಪಾಜಿಯವರೆಲ್ಲ ಐಕ್ಯ ಆಗ್ತಾರೆ ಇಲ್ಲಿ ಸಿದ್ದಪ್ಪಾಜಿಯವರು ಜ್ಯೋತಿಯವರು ಏನು ಮಾಡ್ತಾರೆ ನನ್ನಂಗೂ ನರಗಿರಲಿ ನರರಂಗೂ ನನಗೆ ಬೇಡ ನೀವು ಒಂದು ಐದು ನಿಮಿಷದಲ್ಲಿ ಮುಗಿಸ್ತೇವೆ ಬಹಳ ವಿಸ್ತಾರವಾಗಿದೆ ಕತೆ ಏನಿದೆ ಅಂತಂದ್ರೆ ಹೀಗಿರಬೇಕಾದ್ರೆ ಒಂದಿನ ಎಲ್ಲ ಸಾಪಂತಿ ಭೋಜನ ಆಯಿತು ಎಲ್ಲ ಊಟ ಮಾಡಿ ಮಲಗಿದ್ರು ಮಟಮಟ ರಾತ್ರಿ 12 ಗಂಟೆ ಸಕಂ ಸಮರಾತ್ರಿನಲ್ಲಿ ಪರಂಜ್ಯೋತಿಯವರು ಎಷ್ಟೋ ದಿನ ಆಗೋಗಿದೆ ದಯಮಾಡಿ ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋಗಿ ಕೇಳಲಿಕ್ಕೆ ಹೋದಾಗ ಅವ್ರು ಹೇಳ್ತಾರೆ ನಿನಗೇನು ಬುದ್ಧಿ ಇದೆಯೇನಪ್ಪ ಕುಷ್ಠರೋಗಿ ಬೈರಾಗಿ ಇಷ್ಟೊತ್ತಾಗ ಬಂದಿದೆಯಾ ಸಕಂ ಸಮರಾತ್ರಿ ಬಂದಿದೆಯಾ ಹೋಗು ಅಂತ ತಳ್ತಾರೆ ಅವನು ಹೋಗಲ್ಲ ನಾನು ನೋಡಬೇಕು ಅಂತ ಹೇಳಿದಾಗ ಆ ದ್ವಾರಪಾಲಕಿದ್ದ ಒಂದು ಎರಡು ಏಟು ಚಡಿ ಏಟನ್ನು ಹೊಡಿತಾನೆ ಆ ಚಡಿ ಏಟು ಬಿದ್ದಂಥದ್ದು ಪರಂಜ್ಯೋತಿ ಏಟು ಬಿದ್ದಂಥ ಅವ್ರ ಏಟು ಬಸವಣ್ಣವರು ಮತ್ತು ನೀಲಾಂಬಿಕೆಗೆ ಬರ್ತದೆ ಆಗ ಊರು ಕೇರಿ ಎಲ್ಲ ಹುಡುಕ್ತಾರೆ ಎದ್ದು ನೋಡ್ತಾರೆ ಅಲ್ಲಿ ನಾಲಿಗಿಲ್ಲದ ಗಂಟೆ ಡಣ ಡಣ ಅಂತ ಓಂಕಾರ ನಾಡ ಮಾಡ್ತಾ ಇದೆ ಈ ಕಡೆ ನೋಡಿದಾಗ ಎದ್ದು ನೋಡ್ತಾರೆ ಅವತ್ತು ನಮ್ಮ ಕನಸು ಕಂಡಲ್ಲ ಇವತ್ತು ನಿಜ ಆಗ್ತಾ ಇದೆ ಯಾರೋ ಮಹಾನುಭಾವರು ಬಂದು ನೋಡಿ ಅಂತ ಹೇಳ್ತಾರೆ ಆಗ ಆ ಸೂರ್ಯನೇ ಭೂಮಿ ದರೆ ಮೇಲೆ ಬಿದ್ದಂಥ ದೇದೀಪ್ಯವಾದ ಮಾನವಾದಂಥ ಒಂದು ಒಂದು ಬೆಳಕನ್ನು ಕಾಣ್ತಾರೆ ಆ ಬೆಳಕನ್ನು ಹುಡುಕಿ ಹೋದಾಗ ಅದು ಶಿವಶರಣ ಅರಳಯ್ಯ ಬಂದು ಅವನೇನು ಮಾಡ್ತಾನೆ ತಿಪ್ಪೆ ಮೇಲೆ ಇವನು ಪವಡಿಸಿದ್ದಾರೆ ತಿಪ್ಪೆ ರುದ್ರಸ್ವಾಮಿ ತಿಪ್ಪೇಸ್ವಾಮಿ ಅಂತ ಹೆಸರು ಕರೀತಾರಲ್ಲ ಇದರಲ್ಲಿ ಇತಿಹಾಸ ಇದೆ ಆ ತಿಪ್ಪೆ ಮೇಲೆ ಇರುವಂಥ ಅವ್ರು ಹೋಗಿ ಆಗ ಬಸವಣ್ಣವ್ರು ನೀಲಾಂಬಿಕೆಯವರು ಕೈ ಹಿಡಿದ್ರೆ ಕೈ ಹಿಡಿದ ಕೈ ಬರ್ತದೆ ಕಾಲು ಹಿಡಿದ್ರೆ ಕಾಲು ಬರ್ತದೆ ಅವ್ರ ಶಲ್ಯನ ತೆಗೆದು ಅವರನ್ನು ಏನು ಇದ್ದಂಥ ಆ ಒಂದು ಬೆಳಕನ್ನು ಇದ್ದನ್ನು ತಂದು ಅರಮನೆ ತಂದು ಪೂಜೆ ಮಾಡಿದಾಗ ಆವಾಗ ಹೇಳ್ತಾ ನೋಡು ಬಸವಣ್ಣ ಮುಂದೆ ಈ ಕಲಿಯುಗದಲ್ಲಿ ಈ ರೀತಿ ಆಗೋ ಬರ್ತಾ ಇದೆ ಮೇಲು ಕೀಳು ಎಲ್ಲ ಜಾಸ್ತಿ ಆಗ್ತದೆ ಕ್ರಾಂತಿ ಉಂಟಾಗ್ತದೆ ಇದಕ್ಕೆ ನೀನು ಸರ್ವ ಸಮಾನ ಕಾಣಪ್ಪ ಅಂತೇಳಿ ಅವರಿಗೆ ಕೊಟ್ಟಂಥ ರಾಜಪ್ಪ ಅಂತ 6 ವರ್ಷದ ಬಾಲಕನ ದಾನ ಕೊಡ್ಕೊಂಡು ಮುಂದೆ ಇತಿಹಾಸ ಬರ್ತದೆ ಇದು ಬಸವಣ್ಣವ್ರ ಕಥೆಯಲ್ಲಿ ಬರೋವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅದು ಇನ್ನೂ ಸವಿಸ್ತಾರವಾಗಿ ಮಾಡ್ತೀನಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮುಕ್ತಾಯ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು ಶೀತ ರಾಜಪ್ಪ